ಈಗ ನಮ್ಮ ಮನೇನೆ ತಗೊಂಡಾಶ, ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಹೊರಗಡೆ ನೆಮ್ಮದಿ ಹುಡ್ಕಕ್ಕೆ ಹೋಗ್ತೀವಿ ನಾವು. ಮನೇಲಿ ಅಡುಗೆ ಮಾಡಿಲ್ಲ ಅಂದರೆ ಹೋಟ್ಲಲ್ಲಿ ಹುಡ್ಕಕ್ಕೆ ಹೋಗ್ತೀವಿ ಊಟನ ನಾವು. ಒಂದು ಕಡೆ ಚೆನ್ನಾಗಿಲ್ಲ ಅಂತಂದಿದ್ರೆ ನಾನು ಈ ಶೋ ಬಿಟ್ಟು ಇನ್ನೊಂದು ಶೋ ಹೊರಟೋಗಿರ್ತಾ ಇದ್ದೆ. ಅಷ್ಟೊತ್ತಿಗೆ ಶೋಗಳಿಗೆ ಏನು ಕಮ್ಮಿ ಇಲ್ಲ ಸರ್, ಚೆನ್ನಾಗಿದ್ದೀವಿ, ಟೈಮ್ ಚೆನ್ನಾಗಿದೆ ಅಂದಾಗ, ಅಟ್ಲೀಸ್ಟ್ ಒಂದು ಚಿಕ್ಕ ಸೇಲಬಿಲಿಟಿ ರೀಸನ್ ಇದೆ ಅಂದಾಗ, ಯಾವುದೋ ಒಂದು ದೊಡ್ಡದೋ ಚಿಕ್ಕದೋ ಶೋ ಅಂತೂ ಬರುತ್ತೆ ತಾನೆ. 100 ರೂಪಾಯಿ ಇಲ್ಲ ಅಂದ್ರೆ 10 ರೂಪಾಯಿ ಬಂದು ಬರ್ಬೋದಲ್ಲ. ಬಟ್ ಇಟ್ಸ್ ನಾಟ್ ದಟ್. ಐ ಥಿಂಕ್ ನೀವೂ ಸ್ಪಂದಿಸಬೇಕು, ನೀವು ಅಲ್ಲಿ ಖುಷಿಯಾಗಿರಬೇಕು. ಎಲ್ಲೇ ಇವಾಗ ನೀವು ಬಿಗ್ ಬಾಸ್ ಅಂತ ನೀವು ಹೇಳ್ತೀರಿ, ನಂದು ಪ್ರಾಬ್ಲಮ್ ಏನಂದರೆ ಇವರು ಲೋನಾವಲದಲ್ಲಿದ್ದಾಗ 2 ಸೀಸನ್ ಆದಮೇಲೆ ನಾನು ಮಾಡಲ್ಲ ಅಂದೆ. ಕಾರಣೇನಂದರೆ ಎಲ್ಲೇ ಇದ್ರೂ ಅಲ್ಲಿಂದ ಪುಣೆಗೆ ಹೋಗಿ ಇಳಿದು ಪುಣೆಯಿಂದ 2 ಅವರು ಲೋನಾವಲ ಡ್ರೈವ್ ಮಾಡ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ರೀಚ್ ಆಗಿ 1 ಗಂಟೆಯಿಂದ 4 ಗಂಟೆ ಬೆಳಗ್ಗೆವರೆಗೂ ಎಲ್ಲ ಎಪಿಸೋಡ್ಸ್ ನೋಡಿ ಅದಾದಮೇಲೆ ಮಲಗಿದ್ರೆ ಎಚ್ಚರಿಕೆ ಆಗಲ್ಲ ಅನ್ನೋ ಭಯದ ಮೇಲೆ ಹಂಗೆ ಕೂತ್ಕೊಂಡು ಹೋಗಿ ಎಪಿಸೋಡ್ ಮುಗಿಸಿ ಮಧ್ಯಾಹ್ನ ಮಲಗಷ್ಟೊಳಗೆ 10 ಜನ ಬಾಗುತ್ತಾಡ್ತಾರೆ. ಒಂದು ಏನಂದರೆ ಸರ್ 7 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ, 5 ಗಂಟೆಗೆ ರೆಡಿ ಇರಬೇಕು, ಈ ಮಧ್ಯದಲ್ಲಿ ನನ್ನ ಮ್ಯಾನೇಜರ್ ಬರೋನು, ಇಲ್ಲ ಎದ್ದೇಳು ಮಲಗಬೇಡ, ಮಲಗಿದ್ರೆ ನೀನು ಎದ್ದೇಳಲ್ಲ, ಶೂಟಿಂಗ್ ಮುಗಿಸ್ಬೇಕು ಅಂತ. ಅದು 11:30 ಮುಗಿಸೋಷ್ಟೊಳಗೆ ಊಟ ಟೈಮ್ ಆಗೋಷ್ಟೊಳಗೆ ಮತ್ತೆ ಪುಣೆಗೆ ಹೋಗಬೇಕು. ಇದಿಷ್ಟೂ ಪ್ರಾಬ್ಲಮ್ ನೋಡಿ ನಾನು ಬರೋದೇ ಇಲ್ಲ ಅಂದ್ಬಿಟ್ಟೆ. ಸರ್ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾರೆ ಅಂತ ಆಯ್ತು. ಇದಕ್ಕಿಂತ ಇನ್ನೇನು ಒಳ್ಳೆ ನ್ಯೂಸ್ ಅನ್ನೋಷ್ಟೊಳಗೆ ಇಲ್ಲಿಂದ ತೊಗೊಂಡು ಶೂಟಿಂಗ್ ಹೈದರಾಬಾದಿಗೆ ಹಾಕಿದ್ರು. ಸರ್ ಈಗ ಯಾಕೋ ಪುಣೆ ಬೆಟರ್ ಅನ್ನಿಸ್ತಾ ಇದೆ ಸರ್ ನನಗೆ. ಇಲ್ಲಿಂದ ಹಿಡಿದು ಬಿಡದಿಗೆ ಹೋಗೋಷ್ಟೊಳಗೆ ಏರ್ಪೋರ್ಟ್ ಒಳಗೆ ನಾನು ಹೇಳ್ತೀನಿ ಕೇಳಿ, ಒಂದು ಯಾವುದೋ ದೊಡ್ಡ ಸಿನಿಮಾ ಮುಗಿಸ್ಬಿಡ್ಬೋದು. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಅವ ಹಿಯರ್. ಬಟ್ ಡೆಸ್ಪೈಟ್ ಆಲ್ ದಿಸ್ ಆ ಜರ್ನಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಎಲ್ಲೇ ಇದ್ರೂ ಒಂದು ಶುಕ್ರವಾರ ಫ್ಲೈ ಮಾಡ್ಕೊಂಡು ಬಂದು ಇಲ್ಲೇ ಇದ್ರೂ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಆರಾಮಾಗಿ ಇವತ್ತಿಗೆ ಅದು ಎಲ್ಲಿವರೆಗೆ ರಿಲೇಷನ್ ಒಂದು ಹೆಂಗೆ ಬೆಳೆದಿದೆ ಅಂದರೆ ಅಲ್ಲಿ ಇವತ್ತು ನಂದೇ ಅಂತ ಒಂದು ಮನೆ ಕಟ್ಟಿದ್ದಾರೆ, ನನಗೆ ಅಂತಲೇ ಒಂದು ಮನೆ ಇದೆ ಅಲ್ಲಿ, ಅದು ಇಡೀ ವರ್ಷ ಕ್ಲೋಸ್ ಆಗಿರುತ್ತೆ. ಸೊ ಇಟ್ ಇಸ್ ಒನ್ ನನಗೆ ಏನೇನು ಖುಷಿನ ಕೊಡುತ್ತೆ, ಒಂದು ಅಡುಗೆ ಮನೆ ಇದೆ ನನಗೆ, ಇವತ್ತು ಜಿಮ್ ಮಾಡೋದನ್ನ ಜಿಮ್ ಸೆಟಪ್ ಮಾಡಿದ್ದಾರೆ, ಸೋ ಮೆನಿ ಥಿಂಗ್ಸ್ ದೇ ಡೂ ಫಾರ್ ಮೀ ಆ್ಯಂಡ್ ಯು ಫೀಲ್ ಗುಡ್. ಸೊ ಅಲ್ಲಿ ಹೋಗೋಕ್ಕೂ ಪ್ರತಿ ವಾರ ಹೊಸದು, ಪ್ರತಿ ಸೀಸನ್ ನಾನು ನಿಮಗೆ ಹೇಳಿದ ಹಾಗೆ ಹೊಸ ಹೊಸ ಪಾತ್ರಗಳು, ಅವ್ರ ವಿಚಿತ್ರತನ, ಅವ್ರದ್ದು ರಿಯಾಕ್ಷನ್ಸ್ ಬೇರೆ. ನಮಗೆ ಎಲ್ಲ ಆಸಕ್ತಿನೂ ಅಚ್ಚರಿ ಬರುತ್ತೆ, ಓ ಹಿಂಗೂ ಇರ್ತಾರ, ಹೀಗೂ ರಿಯಾಕ್ಟ್ ಮಾಡ್ತಾರ ಅಂತ. ಸೊ ದೇರ್ ಸೋ ಮಚ್ ಆಫ್ ಲರ್ನಿಂಗ್ ಆಲ್ಸೋ. ಶೂಟಿಂಗಲ್ಲಿ ಟೈರ್ಡ್ ಆಗ್ತೀನಿ ಅಲ್ಲೋ ಗೊತ್ತಿಲ್ಲ, ಇವ್ರ ಕೆಲವು ವಾರಗಳು ಡ್ರೈವ್ ಮಾಡಿಬಿಡುತ್ತೆ ನನ್ನನ್ನು. ಆ್ಯಂಡ್ ಎಲ್ಲದಕ್ಕಿಂತ ಎಕ್ಸೈಟಿಂಗ್ ಅಂದರೆ ಕೆಲವು ವಾರಗಳು ಹೇಗಿರುತ್ತಂದರೆ ದೇಲ್ ಬಿ ಸಿಟಿಂಗ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ಪೀಪಲ್ ವಿಲ್ ಬಿ ಸಿಟಿಂಗ್ ಆ್ಯಂಡ್ ವೇಟಿಂಗ್, ಓ ಇವತ್ತೇನೋ ನಡೆಯುತ್ತೆ, ಇವತ್ತು ಯಾರಿಗೋ ಕ್ಲಾಸ್ ತೊಗೊಂತಾರೆ, ಇವತ್ತು ನೋಡಿ ಅನ್ನೋಷ್ಟೊಳಗೆ. ನೋ ಸರ್, ಡೋಂಟ್ ಯು ಥಿಂಕ್ ಇಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಹೌ ಐ ಕಮ್ ಆ್ಯಂಡ್ ಹ್ಯಾಂಡಲ್ ದಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಅಗೇನ್. ಇಲ್ಲಿ ಸೋ ಮಚ್ ಆಫ್ ಪರ್ಸ್ಪೆಕ್ಟಿವ್ ಪ್ರಾಬ್ಲಮ್ಸ್ ಆರ್ ದೇರ್ ಮೇಡಮ್, ವಿ ಕ್ಯಾನ್ ನಾಟ್. ಅದಕ್ಕೆ ನಾನು ಯಾರೊಟ್ಟಿಗೂ ಬಿಗ್ ಬಾಸ್ ನೋಡಲ್ಲ, ಯಾರು ಬಿಗ್ ಬಾಸ್ ಮಾತಾಡೋಕ್ಕೂ ಬಿಡಲ್ಲ. ಇನ್ಫ್ಯಾಕ್ಟ್ ಇವರೇ ನೋಡ್ಬೇಕಾದ್ರೆ ಐ ಡೋಂಟ್ ಟೇಕ್ ಯುಸ್ ಒಪಿನಿಯನ್, ಯು ಪ್ಲೇ ದಿ ಎಪಿಸೋಡ್ಸ್, ಲೆಟ್ ಮೀ ಅನಲೈಸ್ ಇಟ್. ನಿಮಗೆ ಕಾಣಿಸ್ತಾ ಇರೋರು ಕಾಣಿಸಿದ್ದು ತಪ್ಪು ಅನ್ನಿಸ್ತದು, ನನ್ನ ಕಣ್ಣಿಗೆ ತಪ್ಪಿಲ್ದಲೇ ಇರ್ಬೋದು. ಸೊ ಐ ವಿಲ್ ನಾಟ್ ಟೇಕ್ ಲೈಕ್ ದಟ್. ಸೊ ಇಟ್ ಇಸ್ ಸಮಥಿಂಗ್ ವೆರಿ ನ್ಯೂ ಫಾರ್ ಮೀ. ಅಪಾರ್ಟ್ ನನಗೆ ಇದೊಂಥರ ರಿಲ್ಯಾಕ್ಸ್ ಆಗುತ್ತೆ ಸರ್, ಆ್ಯಕ್ಚುಲಿ ಸ್ಟ್ರೆಸ್ ಸ್ಟ್ರೇನಿಯಸ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಐ ಲೈಕ್ ಇಟ್. ಐ ಥಿಂಕ್ ವಿ ನೀಡ್ ಸಮಥಿಂಗ್ ಲೈಕ್ ದಿಸ್ ಇನ್ ಲೈಫ್. ವೇರ್ ಇನ್ನೊಂದು ರೀತಿಯಲ್ಲಿ ನೋಡೋಕೆ ಹೇಳ್ಬೋದು ಅಂದರೆ ಬಿಗ್ ಬಾಸ್ ತಲ್ಲಿ ನಾನು ಇಷ್ಟು ಸೀಸನ್ ಮಾಡಿರೋದ್ರಿಂದ ಅಲ್ಪ ಸ್ವಲ್ಪ ನನ್ನ ಪರಿಚಯ ಸ್ವಲ್ಪ ಜನಗಳಿಗಾಯಿತು. ಇಲ್ಲ ಅಂದಿದ್ರೆ ನನ್ನ ಒಪಿನಿಯನ್ನೇ ಬೇರೆ ತೋರಲ್ಲಿ, ಅಯ್ಯೋ ಸವಾಸ ಬಡಪ್ಪ ಅಯ್ಯೋ ಹಾಗೆ ಅಂತ. ಓಕೆ, ದಟ್ಸ್ ಆಲ್ಸೋ ಫೇರ್ ಅನಫ್. ಬಟ್ ಐ ಗೆಸ್ ಆ ಸ್ಟೇಜು ಇನ್ಫ್ಯಾಕ್ಟ್ ಮೇಕ್ಸ್ ಯು ವೆರಿ ಹ್ಯೂಮನ್ ಆ್ಯಂಡ್ ಐ ಲೈಕ್ ಇಟ್. ಆ್ಯಂಡ್ ಯುವರ್ ಕ್ವೆಶ್ಚನ್, ದಿಸ್ ಪ್ರೋಗ್ರಾಮ್ ವಾಸ್ ಆಲ್ವೇಸ್ ಮೆಂಟ್ ಟು ಬಿ ದಿಸ್ ವೇ. ಮಧ್ಯದಲ್ಲಿ ಒಂದು ಪ್ರಯತ್ನ ಮಾಡೋಣ ಕಾಮನ್ ಪೀಪಲ್ನ ಬಿಟ್ಟು, ಯಾಕಂದರೆ ಇಷ್ಟು ಜನ ಪ್ರೀತಿಸ್ಬೇಕಾದ್ರೆ ಅವ್ರನ್ನ ಬಿಟ್ಟು ನೋಡೋಣ ಹೇಗಿರುತ್ತೆ ಅನ್ನೋದೊಂದು ಮಧ್ಯದಲ್ಲಿ ಒಂದು ಪ್ರಯತ್ನನೇ ಹೊರತು ಆ್ಯಕ್ಚುಲಿ ಫಾರ್ಮುಲೆ ಇಸ್ ನಾಟ್ ದ್ಯಾಟ್. ನೀವು ಅಲ್ಲಿಂದನೂ ಹಿಂದಿ ಆಗಲಿ ಎಲ್ಲ ನೋಡ್ತಾ ಆ್ಯಕ್ಚುಲಿ ಇದ್ದಿದ್ದೇ ಇದು. ಸೊ ಈ ಮಧ್ಯದಲ್ಲಿ ಅದನ್ನು ಬಿಟ್ಟರು ಬ್ರೋ, ಆ್ಯಂಡ್ ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ಇಟ್ ಮ್ಯಾಮ್. ಐ ಮೀನ್ ನನಗೆ ಗೊತ್ತಿರೋ ಪ್ರಕಾರ ಇಟ್ ದೇ ಕಂಟಿನ್ಯೂ ಫರ್ದರ್ ಆ್ಯಂಡ್ ಹವರ್ ಇಟ್ ಗೋಸ್ ದೇರ್ ಆರ್ ಚಾನ್ಸಸ್ ಮತ್ತೆ ಅದನ್ನು ಇನ್ನೊಂದಿಷ್ಟು ಬರುತ್ತೆ. ಬಿಕಾಸ್ ಸಿ, ಸುಮ್ಮನೆ ಬೇಕು ಅಂತ ಹಾಕೋದ್ರಕ್ಕಿಂತ ನಿಮಗೆ ಒಳ್ಳೊಳ್ಳೆ ವ್ಯಕ್ತಿತ್ವಗಳನ್ನು ಹುಡುಕಿ ಕೊಡೋದಕ್ಕೆ ನಿಮಗೂ ಇವತ್ತು ಕೆಲವು ಕಾಮನರ್ಸ್ ಅಂತ ಬಿಟ್ಟಾಗ ಆ ಗುರುಗಳಿರ್ಬೋದು, ಕೆಲವರು ಇನ್ನೊಬ್ರು ಇರ್ಬೋದು, ಕೆಲವೆಲ್ಲ ಎಂಜಾಯ್ ಮಾಡಿದ್ದೀರ ನೀವು, ಕೆಲವು ನೀವೇ ಎಂಜಾಯ್ ಮಾಡಿಲ್ಲ, ದಟ್ಸ್ ಅ ಫ್ಯಾಕ್ಟ್. ಸೊ ಅದನ್ನು ನೋಡಲಿ ಅವರು. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಶುಡ್ ಹ್ಯಾವ್ ಲಿಟಲ್ ಬ್ರೀದಿಂಗ್ ಸ್ಪೇಸಸ್ ಸೊ ದಟ್ ವಿಲ್ ಕಮ್ ಬ್ಯಾಕ್ ಅಗೇನ್. ಸರ್,
ಕೆಲವು ಟೈಮ್ ನಿಜ ಹೇಳಬೇಕು ಅಂದರೆ ನನಗೆ ಅಷ್ಟು ಟೈಮ್ ಇಲ್ಲ ಸರ್. ಇವಾಗ 5 ಎಪಿಸೋಡ್ ಕೂತಿರ್ ನೋಡಬೇಕು ಅಂದರೆ ನಿಮಗೆ ನನಗೆ 5 ಅವರ್ಸ್ ಬೇಕು ಸರ್. 5 ಅವರ್ಸ್ ನಾನು ಒಟ್ಟಿಗೆ ಬೇರೆ ತೆಗಿಬೇಕು. ನಾನು ಫ್ರೈಡೆ ಹೋದ್ಮೇಲೆ ಲೆಟ್ಸ್ ಪ್ರೆಸ್ಯೂಮ್ ಸರ್ ದಟ್ ಐ ರೀಚ್ ದೇರ್ ಬೈ ಅರೌಂಡ್ 10 o'clock ಆ 10:30 ಶೂಟಿಂಗ್ ಮುಗಿಸಿ ಇಲ್ಲಿಂದ ಬಂದು ಫ್ಲೈಟ್ ಹತ್ಕೊಂಡು ಸಮಟೈಮ್ಸ್ ಈವನ್ ಲೇಟ್ ಸರ್. ನಾನು ಅಲ್ಲಿಂದ 5 ಗಂಟೆ 5 ಅವರ್ಸ್ ಅಂದರೆ ನಾನು ಎಕ್ಸಾಕ್ಟ್ 5 ಅವರ್ಸ್ ಅಂತೂ ಮುಗಿಸಲ್ಲ ತಾನೇ. ಸ್ವಲ್ಪ ಯಾವುದೋ ರಿವೈಂಡ್ ಮಾಡ್ತೀವಿ, ಏನು ಮಾತಾಡಿಲ್ಲ ನನಗೆ ಇನ್ನೂ ಅದೇನೋ ಸರಿ ಕೇಳಿಸಿಲ್ಲ ವಾಪಸ್ ವಾಲ್ಯೂಮ್ ಎತ್ತಿ ಅದೇನೋ ಅನ್ಕೊಂಡು. ಸೊ ಪ್ರಾಬಬ್ಲಿ ಲೆಟ್ಸ್ ಪ್ರೆಸ್ಯೂಮ್ ದಟ್ 5.5 hours ಇಲ್ಲ 6 hours. ಸೊ 6 hours ಅಂದರೆ ನೀವು 11 ಗಂಟೆ ಕೂತ್ರೆ ಬೆಳಗ್ಗೆ 5 ಗಂಟೆ ಸರ್ ಮುಗಿಯೋದ್ರೊಳಗೆ. ಇದನ್ನು ಬಿಟ್ಟು ಹಿಂಗೆಲ್ಲ ನೋಡ್ಕೊಂಡು ಕೂತ್ರೆ ನೋಡ್ಬೋದು ಸರ್, ಶೋ ನಡೆಯಲ್ಲ. ಯಾಕೆ ಆ ಟೈಮಲ್ಲಿ ನಾನು ಮಲಗಿರ್ತೀನಿ. ಅವರು ಇದನ್ನು ಹೇಳ್ತಾರೆ ಹಿಂಗೆ, ಬಟ್ ಅದನ್ನು ಮಾಡಿದ್ದಾರೆ. ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಇದ್ರ ಮೊದಲು ಏನಾಯ್ತು ನಂತರ ಏನಾಯ್ತು ನನ್ಗೆ ಬೇಕು ಅಂತ ತಗೊಂಡು ನೋಡಿರೋದು ಇದೆ. ಆದರೆ ಜಡ್ಜ್ಮೆಂಟ್ ರಾಂಗ್ ಆಗಬಾರ್ದು. ಆ್ಯಂಡ್ ಇನ್ನೊಂದು, ನಿಮಗೆ ನೋಡ್ದಿಲ್ದಿರೋದ್ರ ಬಗ್ಗೆ ನಾನು ನೋಡಿ ಮಾತಾಡಿದೆ ಅಂದ್ಕೊಳ್ಳಿ, ದೆನ್ ಯು ವಿಲ್ ನಾಟ್ ನೋ ಏನ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಏನೋ ತೋರಿಸಿಲ್ಲ, ಮೋಸ್ಟ್ಲಿ ಇವರೇನೋ ಬೇರೆ ನಡೀತಾ ಇದೆ ಇಲ್ಲಿ ಆ ಥರ ಅಂದ್ಬಿಟ್ಟು. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ರಿಕ್ವೈರ್ಡ್. ಸಿ, ಲೆಟ್ ಮೀ ಸೀ ವಾಟ್ ಯು ಹ್ಯಾವ್ ಸೀನ್, ಅದ್ರ ಮೇಲೆ ಹೋಗೋಣ ನಾವು. ಆ್ಯಂಡ್ ಅದು ಹಿಂದಿಂದ ನೋಡೋದಕ್ಕೆ ಟೆನ್ಷನ್ ಅಂತ ಏನಿಲ್ಲ ನನಗೆ. ಬಟ್ ವೈ ಶುಡ್ ಐ? ಐ ಹ್ಯಾವ್ ಲೈಕ್ಡ್, ನನಗೆ ಫಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ನನಗೆ ಯಾವಾಗಲೂ ನಾನು ಇನ್ನೂ ಹೇಳೋದೇನಂದರೆ ಬಿಕಾಸ್ ದೇ ಆರ್ ಆಲ್ ವೆರಿ ಇನೋಸೆಂಟ್. ಆಮೇಲಿಂದ ಬಂದವರು ಒಳ್ಳೆ ಸ್ಪರ್ಧಿಗಳಂತ ಅಲ್ಲ, ಅವರೆಲ್ಲ ಏನೇನು ಬೇಕೋ ಅವ್ರು ಮಾಡಿದ್ರು, ಅವ್ರು ಗೆಲ್ಲೋದಕ್ಕೆ ಏನು ಬೇಕೋ ಮಾಡಿದ್ರು, ಅವ್ರ ಹೆಸರು ಮಾಡೋದಕ್ಕೆ ಏನು ಬೇಕೋ ಮಾಡಿದ್ರು, ಅದು ಯಾವುದೂ ತಪ್ಪಲ್ಲ. ಬಟ್ ಫಸ್ಟ್ ಸೀಸನಲ್ಲಿ ಹೋದವ್ರದ್ದು ಒಂದು ತುಂಬ ಒಂದು ಸ್ವಲ್ಪ ಇನೋಸೆನ್ಸ್ ಇತ್ತು ಅವರಿಗೆ, ಅಂದರೆ ಅವ್ರಿಗೇನು ಗೊತ್ತಿಲ್ಲ. ಹಿಂದಿ ಕೆಲವರು ನೋಡಿರೋರು ಅಲ್ಪ ಸ್ವಲ್ಪ ಗೊತ್ತಿತ್ತೇ ಹೊರತು. ಸೊ ದೇರ್ ವಾಸ್ ಅ ಲಾಟ್ ಆಫ್ ದಟ್ ಇಸ್ ವೈ ನೀವು ಕೂಡ ತುಂಬ ಜನನ ಯಾಕೆ ಇದು ಮಾಡಿದ್ರಿಂದ ಅವ್ರಿಗೆ ಗೊತ್ತಿಲ್ಲ ಎಡಿಟಿಂಗ್ ಹೆಂಗೆ ನಡೆಯುತ್ತೆ, ಹೆಂಗೆ ತೋರಿಸ್ತಾ ಅವ್ರು ಬಾಡಿಯವ್ರು ಇದ್ರು ಅವ್ರು ಏನೋ ಮಾಡ್ಕೊಂಡಿದ್ರು. ಸೊ ಆ್ಯಂಡ್ ಇಟ್ ವಾಸ್ ಸೋ ಮಚ್ ಆಫ್ ಆನೆಸ್ಟಿ ವಿಚ್ ವಾಸ್ ಕಮಿಂಗ್ ಔಟ್. ಬರ್ತಾ 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 ಏನಾಗ್ತಾ ಇದೆ, ಪ್ರಾಬಬ್ಲಿ ಟೂ ಮಚ್ ಆಫ್ ಕ್ಯಾರೆಕ್ಟರ್ ಪೈರಸೀಸ್ ಆರ್ ಹ್ಯಾಪನಿಂಗ್. ಇಲ್ಲ, ದ ಬಾರೋಯಿಂಗ್ ಆಫ್ ಕ್ಯಾರೆಕ್ಟರ್ಸ್ ಮ್ಯಾನ್, ಅಂದರೆ ನಾವು ಅಲ್ದಿರೋ ನಾವು ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಯಾರದೋ ಕ್ಯಾರೆಕ್ಟ್ರು, ಯಾಕಂದ್ರೆ ಅವ್ನು ಗೆದ್ದಿದ್ದಾನೆ, ಅವನು ಆ ಟೈಮಲ್ಲಿ ಹೆಸರು ಮಾಡ್ದ. ಸೊ ಲೆಟ್ ಮೀ ಬಾರೋ ದಟ್ ಎ ಲಿಟಲ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಬಾರೋಡ್ ಕ್ಯಾರೆಕ್ಟರ್ಸ್ ಇದೆಯಲ್ಲ, ದಟ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ದೇಮ್ ಎನಿವೇ. ದಟ್ ಇಸ್ ಐ ಅದಕ್ಕೆ ನಾನು ಅವಾಗಲೇ ಮಾತಾಡಿ ಎಲ್ಲರಿಗೂ ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರು ಹೇಳಕ್ಕೆ ಇಷ್ಟಪಟ್ಟಿದ್ದು, ಅವ್ರು ಅವರಾಗಿದ್ರೇ ನಮಗೆ ಹೊಸತನ ಕಾಣಿಸೋದು. ಆ ಹೊಸತನ ಕಾಣಿಸಿದಾಗ ಏನೋ ಒಂದು ಆಕರ್ಷಣೆ ಆಗುತ್ತೆ, ಆಕರ್ಷಣೆ ಆದಾಗ ಗೆಲ್ಲೋ ಸಾಧ್ಯತೆ ಇರುತ್ತೆ, ಒಂದಿಷ್ಟು ವಾರಗಳು ಹೋಗೋ ಸಾಧ್ಯತೆ ಇರುತ್ತೆ. ಎಲ್ಲ ಸ್ಪರ್ಧಿಗಳಿಗೆ ಮೊದಲನೇ ಮುಖ್ಯ ಕಾರಣ ಏನಂದರೆ ಫಸ್ಟ್ 3 weeks ಎಸ್ಕೇಪ್ ಆಗೋದಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ವೀಕು ಹೋಗೋರು ಬಹಳ ಜನ ಇದ್ದಾರೆ, ಪಾಪ ಅವ್ರಿಗೆ ನ್ಯಾಯನೂ ಅನ್ಸಲ್ಲ. ಬಟ್ ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಏನೋ ಇಂಪ್ಯಾಕ್ಟ್ ಹೋಗೋದ್ರಲ್ಲೂ ವರ್ಸ್ಟ್ ಆಗೋದ್ರಲ್ಲ, ಏನೂ ಮಾಡಿಲ್ಲ ಒಂದು ವಾರದಲ್ಲಿ ಏನೋ ಬಂದ್ಬಿಡುತ್ತೆ. ಸೊ ನಿಮ್ಮ ಕಾಮ್ರೇಡ್ ಅನ್ನೋ ಒಂದು ಕೇಳಿದ್ರಿ ಮೇಡಮ್, ಇಲ್ಲಿ ಬರುತ್ತೆ ಮ್ಯಾಮ್ ಪ್ರಾಬ್ಲಮ್. ಆ್ಯಕ್ಚುಲಿ ಅದರಲ್ಲಿ ಫಸ್ಟ್ ವೀಕ್ ಹೋದವರು ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ ಕೆಲವು ಟೈಮ್ ದೇ ಮೇ ಬಿ ಅ ವೆರಿ ಗುಡ್ ಕಂಟೆಸ್ಟೆಂಟ್, ಬಟ್ ಬಿಕಾಸ್ ನೋ ಬಡಿ ನೋಸ್ ದೆಮ್, ವೋಟ್ ಹಾಕಿದೆ ಏನೂ ಹಾಕಿದೆ ಹೋಗ್ಬಿಟ್ಟಿರ್ತಾರೆ. ಸೊ ಐ ಗೆಸ್ ದಟ್ ಫಸ್ಟ್ 3 weeks ದಾಟಬೇಕು, ಅದಾದಮೇಲೆ ಎವ್ರಿಬಡಿ ವಿಲ್ ಹ್ಯಾವ್ ಅ ಲಿಟಲ್ ಟೈಮ್, ಬಟ್ ಐ ಗೆಸ್ ದೇ ಹ್ಯಾವ್ ಟು ಬಿ ದೆಮ್ಸೆಲ್ವ್ಸ್, ಇಲ್ಲಾಂದ್ರೆ ಇಟ್ಸ್ ಇಟ್ಸ್ ಎ ಟ್ರಬಲ್. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.